ಈಶ್ವರಿ ಗಿಡ ಅನ್ನೋದು ಗಂಡಸನ್ನು ಹೋಲ್ತದೆ. ಗಂಡಸು ಅಂಗ ಮರ್ಮಾಂಗ ಯಾವ ಥರ ಇರುತ್ತೋ ಅದೇ ಥರನೇ ಈಶ್ವರಿ ಹೂವು ಬರ್ತದೆ. ಅದನ್ನು ಹತ್ತಿರದಿಂದ ಗಮನಿಸಿ ನೋಡಬೇಕು. ಓ ಇದೇನು ಹಂಗೆ ಅದೇನು ಹಿಂಗೆ ಅಲ್ಲ, ಗಮನಿಸಿ ನೋಡಿದಾಗ ಮಾತ್ರ ಸತ್ಯ ಗೊತ್ತಾಗ್ತದೆ. ಹೊರತು ಸುಮ್ಮನೆ ನೋಡಿ ಇದು ಮಾಡಿದರೆ ಅದು ಅರ್ಥ ಆಗೋದಿಲ್ಲ. ಈಶ್ವರಿ ಹೂವನ್ನು ಗಮನಿಸಿದಾಗ ಆ ರೀತಿ ಆಕಾರ ಇರ್ತೈತೆ. ಅದನ್ನು ಈ ರೀತಿ ಈ ರೀತಿ ಈ ರೀತಿ ಬಳಸಮ್ಮ ಅಂತ ಹೇಳೋಷ್ಟೊತ್ತಿಗೆ ಆ ತಾಯಿ ಆ ಥರ ಬಳಸಿ ಅಲ್ಲಿಂದ ಆಚೆ ತೃಪ್ತಿ. ದೇವರುಗಳಿಗೇನೆ ತೃಪ್ತಿ, ಮನಸ್ಸು ಚಂಚಲ ಆಗದೆ ಮನಸ್ಸು ಸಮಾಧಾನ ಇರೋದಕ್ಕೆ, ಹೆಂಡತಿ ಗಂಡ ಅನ್ಯೋನ್ಯವಾಗಿ ಜೀವನ ಮಾಡೋದಕ್ಕೆ ಅದರಲ್ಲಿ ಒಂದು ತಂತ್ರ. ಓಕೆ, ಅದು ವಶೀಕರಣದ ತಂತ್ರ ಭೂತ ವೈದ್ಯದಲ್ಲಿ ಭೂತ ವಿದ್ಯೆಯಲ್ಲಿ ಬರ್ತದೆ ಅಂತ. ಆಮೇಲೆ ಬಂದು ಗಂಡ ಏನೋ ಅನುಮಾನ ಗಂಡದ ಮೇಲೆ, ಈ ಹೆಣ್ಣು ಮಕ್ಕಳ ಮೇಲೆ ಏನಾದರೂ ಒಂದೊಂದು ಕಡೆ ಇರ್ಬೋದು. ಹೆಣ್ಣು ಮಕ್ಕಳು ಎಲ್ಲೋ ಕೆಲಸಕ್ಕೆ ಹೋಗ್ತಾರೆ, ನನ್ನ ಹೆಣ್ಣು ಮಕ್ಕಳು ಕರೆಕ್ಟಾಗಿ ಹೋಗ್ತಾರೋ ಇಲ್ಲೋ ಅನ್ನೋದೊಂದು ಭಯ ಇರ್ತದೆ. ಆ ಭಯಕ್ಕೆ ಪಾರ್ವತ ದೇವಿಗೂ ಒಂದು ತಂತ್ರ, ಯಾಕಂದರೆ ಹೆಂಡತಿ ಗಂಡ ಇಬ್ಬರೂ ಒಂದು ಸರಿಗೆ ಇರಬೇಕಲ್ವಾ, ಒಬ್ಬರು ಮೇಲೂ ಒಬ್ಬರು ಕೀಳು ಆದರೆ ಸಂಸಾರ ಅಲ್ವಲ್ಲ. ಕರೆಕ್ಟಾಗಿ ಹೆಂಡತಿ ಗಂಡ ಒಂದು ದಾರಿನಲ್ಲಿ ಇರಬೇಕು ಅಂದರೆ ಒಬ್ಬರ ಮೇಲೆ ಒಬ್ಬರಿಗೆ ಒಂದು ನಂಬಿಕೆ ಅಂತ ಇರಬೇಕು. ಓಕೆ, ಆ ನಂಬಿಕೆ ಯಾವಾಗ ಬರ್ತದೋ ಆವಾಗ ಉಪವಾಸ ಇರಲಿ ನೆಮ್ಮದಿ, ಮನೆಯಲ್ಲಿ ಏನಿಲ್ಲದೆ ಇದ್ರೂ ನೆಮ್ಮದಿ. ಆ ನೆಮ್ಮದಿ ಎಲ್ಲೂ ಇರೋಲ್ಲ, ಹುಡುಕಾಡಿದ್ರೆ ಎಲ್ಲೂ ಇರೋಲ್ಲ, ದೇವಲೋಕದಲ್ಲೂ ಇಲ್ಲ. ಅಷ್ಟು ನೆಮ್ಮದಿ ಭೂಲೋಕದಲ್ಲಿ ನರಮನುಷ್ಯರ ಮನೆಗಳಲ್ಲಿ ಇರ್ತದೆ, ಇಬ್ಬರಿಗೆ ಒಬ್ಬರ ಮೇಲೆ ಒಬ್ಬರಿಗೆ ನಂಬಿಕೆ ಇದ್ದಾಗ ಮಾತ್ರ. ಈಗ ಪರಶಿವನಿಗೇನೋ ಈ ಥರ ತಂತ್ರ ಆಯಿತು, ಈಶ್ವರಿ ಗಿಡದಲ್ಲಿ ತಂತ್ರ ಆಯಿತು, ಸಮಾಧಾನ ಆಯಿತು. ಈಗ ಪಾರ್ವತ ದೇವಿಗೆ ಏನು ಕೊಟ್ಟರು, ಈ ಬಿಲ್ಪತ್ರೆ, ಬಿಲ್ಪತ್ರೆನಲ್ಲಿ ಈ ಥರ ಮಾಡಿದ್ರೆ ಈ ಥರ ಅನುಕೂಲ ಆಗುತ್ತೆ. ಇದು ಶ್ರೀವಶೀಕರಣ ಪುರುಷವಶೀಕರಣ ಅನ್ನೋ ಲೆಕ್ಕದಲ್ಲಿ ಹೋಗುತ್ತದೆ. ಓಕೆ, ಶ್ರೀವಶೀಕರಣ ಪುರುಷವಶೀಕರಣ ಬಿಲ್ಪತ್ರೆ ಕಾಯಿನಲ್ಲಿ ಒಂದು, ಈಶ್ವರಿ ಕಾಯಿ ಬಳ್ಳಿನಲ್ಲಿ ಒಂದು. ಈಶ್ವರಿ ಗಿಡದಾಯಿತು, ಬಿಲ್ಪತ್ರೆ ನೋಡಿದಾಗ ಮೂರು ಎಲೆಗಳಿರ್ತದೆ, ಶಿವನಿಗೆ ಇಷ್ಟವಾದ್ದು ಅದು ಪಾರ್ವತ ದೇವಿ. ಓಕೆ, ಈಶ್ವರಿ ಗಿಡ ಸಾಕ್ಷಾತ್ತು ಶಿವ, ಬಿಲ್ಪತ್ರೆ ಬಂದು ಪಾರ್ವತಿ ದೇವಿ. ಕೆಲವರು ಹೇಳ್ತಾರೆ ಬಿಲ್ಪತ್ರೆ ಪರಶಿವನು ಅಂತ. ಪರಶಿವನಾದರೆ ಶಿವನ ಯಾಕೆ ಇಷ್ಟಪಡಬೇಕು, ಅದನ್ನು ಪಾರ್ವತ ದೇವಿ ಆದರೆ ತಾನೇ ಇಷ್ಟಪಡಬೇಕು. ಪಾರ್ವತ ದೇವಿನ ಶಿವ ಇಷ್ಟಪಡ್ತಾನೆ, ಅದು ಬಿಲ್ಪತ್ರೆನಲ್ಲಿ ಪಾರ್ವತ ದೇವಿ ಅಂಶ ಇದೆ ಇಷ್ಟಪಡ್ತಾನೆ, ಅದರಲ್ಲಿ ಒಂದು ತಂತ್ರ. ಓಕೆ, ಬಿಲ್ಪತ್ರೆ ಬೀಜ, ಬೀಜನ ಬಳಸಿ ಒಂದು ತಂತ್ರ ಇದೆ. ಅದು ಶಿವ ಸಂಹಿತೆ ಅನ್ನೋಂಥ ಗ್ರಂಥದಲ್ಲಿ ಉಲ್ಲೇಖ ಆಗಿದೆ ಅಂತ ಬರ್ತಾ ಇದೆ. ವಶೀಕರಣ ಅನ್ನೋದು ನಮ್ಮ ಅನುಭವದ ಪ್ರಕಾರವಾಗಿ ಎಷ್ಟೋ ಕುಟುಂಬಗಳಿಗೆ ನಾನು ಮಾಡಿಕೊಟ್ಟಿರೋದು ಸಕ್ಸಸ್ ಆಗಿದೆ. ಸುಮಾರು ಈ ಭೂತ ವೈದ್ಯದಲ್ಲಿ ಇದ್ದಾವೆ ಸರ್, ಕೇಳಿದವ್ರಿಗೆ ನಾವು ಹೇಳ್ಬೋದು, ಅದನ್ನು ನಾವು ಹೇಳ್ಕೊಂಡಿರೋಕ್ಕಾಗೋದಿಲ್ಲ. ಈಗ ಸದ್ಯಕ್ಕೆ ಭೂತ ವೈದ್ಯದ್ದು ಇದ್ದಾವೆ, ಹೇಳೋಂಥದ್ದು ಇದ್ದಾವೆ, ಸಮಯ ಸಂದರ್ಭ ಬಂದರೆ ನಾನು ತಿಳಿಸ್ಕೊಡ್ತೀನಿ ಹೆಚ್ಚಾಗಿ. ಸರ್, ಇದು ಭೂತ ವೈದ್ಯದಲ್ಲಿ ಆಕರ್ಷಣೆ ಅಂತಕ್ಕಂಥ ಒಂದು ವಿದ್ಯೆ ಇದೆ. ಆಕರ್ಷಣೆ ಅಂತಕ್ಕಂಥ ವಿದ್ಯೆಗೆ ಮೊದಲನೇದಾಗಿ ಇದು ವಶೀಕರಣಕ್ಕೂ ಆಗುತ್ತೆ, ಆಕರ್ಷಣಕ್ಕೂ ಆಗುತ್ತೆ. ವಶೀಕರಣ ಅನ್ನೋದು ಒಂದು ಹೆಣ್ಣು ಗಂಡಿಗೆ, ಒಂದು ಹೆಂಡತಿ ಗಂಡನಿಗಾಗ್ಬೋದು ಅಥವಾ ಒಂದು ಸ್ತ್ರೀ ಪುರುಷರಿಗೆ ಅಂತ ಸಂಬಂಧಪಟ್ಟು ವಶೀಕರಣ. ಇದು ಆಕರ್ಷಣೆ ಅನ್ನೋದು ಪ್ರತಿಯೊಂದಕ್ಕೂ ಅನ್ವಯಿಸುತ್ತೆ. ಆಕರ್ಷಣೆ ಪ್ರಾಣಿ ಪಕ್ಷಿಗಳಿಗಿಂತ ತಗೊಂಡು ಸರ್ವಜನಕ್ಕೆ ತಗೊಂಡು ಸರ್ವ ಕಾರ್ಯಗಳು ತಗೊಂಡು ಇದು ಆಕರ್ಷಣೆ ಅನ್ನೋದು ಅನ್ವಯಿಸ್ತೈತೆ. ಇದರಲ್ಲಿ ಈ ಬೀಜ ಒಂದು ಥರ ಕಾಣ್ತೈತೆ, ಇದರಲ್ಲಿ ಬಿಚ್ಚಿದ್ರೆ ಎರಡು ಬರ್ತದೆ. ಎರಡಿದೆ ಸರ್, ಇದು ನೋಡಿ ಬಿಚ್ಚುತ್ತೀನಿ. ನೋಡಿ ಎರಡಾಯಿತು, ಎರಡಾಯಿತು, ಮತ್ತು ಇಲ್ಲೊಂದಿದೆ, ಇಲ್ಲಿ ಬಿಚ್ಚುತ್ತೀನಿ, ಇದನ್ನು ಎರಡಾಗುತ್ತೆ, ನೋಡಿ ಎರಡಾಯಿತು. ಇದು ಕರೆಕ್ಟಾಗಿ ನಾವು ಗಮನಿಸಿದ್ದೆ ಆದರೆ ಈ ಬೀಜದ ಕೊನೆ ಇನ್ನೊಂದ್ರ ಮುಡ್ಡಿನಲ್ಲಿ, ಆ ಬೀಜದ ಮೂತಿ ಇನ್ನೊಂದು ಮುಡ್ಡಿನಲ್ಲಿ ಸಂಧಿಸ್ಕೊಂಡಿರ್ತದೆ.
ಇದು ಮಾತಂಗಿ ಬೀಜಕ್ಕೆ ಒಂದು ಶಾಪ. ಯಾರು ದೂರ ಇರ್ತಾರೋ ಅವ್ರನ್ನ ಹತ್ರ ಮಾಡೋ ಶಕ್ತಿ ಇದಕ್ಕೆ ಇರ್ತೈತೆ. ಇದು ಆಕರ್ಷಣೆಗೆ ಬಳಸಿದಾಗ ಒಂದು ವ್ಯಾಪಾರ ಆಗಿರ್ಬೋದು, ವ್ಯಾಪಾರ ಚಿಕ್ಕದಿಂದ ದೊಡ್ಡ ತನಕ ಐತೆ, ಕಳ್ಳೆಕಾಯಿ ವ್ಯಾಪಾರದಿಂದ ಹಿಡಿದು ರಿಯಲ್ ಎಸ್ಟೇಟ್ ಬಿಸ್ನೆಸ್ ತನಕ ಇದೆ. ಆ ಬಿಸ್ನೆಸ್ಸೇ ಅಷ್ಟೇ ಅಲ್ಲ, ಈಗ ದೊಡ್ಡ ದೊಡ್ಡ ರಾಜಕೀಯ ವ್ಯಕ್ತಿಗಳಾಗಲಿ ಚಿಕ್ಕ ರಾಜಕೀಯ ಮೆಂಬರ್ಗಳ ಹತ್ರದಿಂದ ಹಿಡಿದು ಮುಖ್ಯಮಂತ್ರಿಗಳ ತನಕನೂ ಆಕರ್ಷಣೆ ಜನಾಕರ್ಷಣೆ ಬೇಡ ಅಂತ ಯಾರಾದರೂ ಹೇಳ್ತಾರಾ? ಬೇಕಂತಾರೆ. ಸರಿ, ಮಧ್ಯಸ್ಥಿಕೆ ಮಾಡೋರಾಗಲಿ ಇನ್ನೊಬ್ಬರಾಗಲಿ ಮತ್ತೊಬ್ಬರಾಗಲಿ ಬಿಸ್ನೆಸ್ಗಳು ನಡೀತವೆ. ಇದು ಆಕರ್ಷಣೆಗೆ ಸಂಬಂಧಪಟ್ಟಿದ್ದು ಈ ಬೀಜದ ಸಮಾಚಾರ. ಇದು ನೋಡಿ, ರಾಮಬಾಣನ ಬಳಸ್ಬೋದು. ರಾಮಬಾಣ, ಇದು ರಾಮಬಾಣ. ಇದು ಏನು ಅಂದರೆ, ರಾಮನ ಗುರಿ, ರಾಮ ಬಾಣ ಹೊಡೆದ್ರೆ ಯಾವತ್ತಿಗೂ ತಪ್ಪೋದಿಲ್ಲ ಅನ್ನೋದೊಂದು ಏನು ನಾಣ್ಣುಡಿ ಇದೆ. ಅದರ ಪ್ರಕಾರವಾಗಿ ಇದ್ರದ್ದು ಬುಡ, ರಾಮಬಾಣದ ಬುಡ. ಇದು ಇದು ಬುಡ ಒಣಕೊಂಡಿದೆ. ಈಗ ಇದು ಬುಡ, ಈ ಬುಡದಲ್ಲಿ ಕಡ್ಡಿ ಸಮೇತ ಬಂದಿರ್ತದೆ. ಹಿಂಗಿರ್ತೈತೆ, ಇದು ಒಣಗೋಗಿದೆ, ಈ ಕಡ್ಡಿ ಸಮೇತ ಹಿಂಗಿರ್ತೈತೆ ರಾಮಬಾಣ ಗಿಡ. ಈ ಥರ ಇರ್ತೈತೆ. ಹಸಿ ಎಲೆ ಎಲೆ ಇದ್ದಾಗ ಇದಕ್ಕೆ ಹಿಂಗೆ ಅಂಟ್ಕೊಂಡು ಇದು ಕಡ್ಡಿ ಗಟ್ಟಿ ಇದೆ. ಬಾಣಕ್ಕೆ ಕಡ್ಡಿ ಯಾವ ಥರ ಗಟ್ಟಿ ಇದೆಯೋ ಅದೇ ಥರ ಗಟ್ಟಿ ಇದೆ ಬೇರು. ಒಣಗೋದ ಮೇಲೆ ಇಲ್ಲಿ ತೋಟ ಮುರ್ಕೊತೈತೆ. ಇದು ಕರೆಕ್ಟಾಗಿ ಬಾಣ ಯಾವ ಥರ ಇದೆಯೋ ಅದೇ ಥರ ಆಕಾರದಲ್ಲಿ ರಾಮಬಾಣ. ಇದು ಸಿಗೋದು ಕಷ್ಟ ಸರ್. ಇದು ಈ ಆಕರ್ಷಣೆ ಮಾಡುವಂಥ ಕೆಲಸಕ್ಕೆ ಇವಿದ್ರೆ ಸ್ವಲ್ಪ ಚೆನ್ನಾಗಿ ಕೆಲಸ ಆಗುತ್ತೆ ಅನ್ನೋದು ಒಂದು ಅಭಿಪ್ರಾಯ. ಇಂಥದ್ದೆಲ್ಲ ಹಾಕಿ ಮಾಡಬೇಕು. ಕೆಲವ್ರು ಏನು ಮಾಡ್ತಾರೆ, ಒಂದು ತಾಯ್ತನ ಅಂತರನೋ ಏನೋ ಒಂದು ಹಾಕ್ತಾರೆ, ಆಗ ಕೆಲಸ ಆಗ್ತದೆ ಹೋಗೋದು. ಅಲ್ಲಿ ಕೆಲಸ ಆಗಲಿಲ್ಲ ಅಂದರೆ ಅವ್ರಿಗಲ್ಲ ಬೆಲೆ ಹೋಗೋದು, ಬೂತು ಒಯ್ದಕ್ಕೆ ಬೆಲೆ ಹೋಗ್ತದೆ. ಹುಡುಕಿದ್ರೂ ಸಿಗೋದಿಲ್ಲ. ರಾಮಬಾಣ ಗ್ರಂಥಿಗೆ ಅಂಗಡಿಗಳವ್ರಿಗೆ ಗೊತ್ತಿಲ್ಲ ರಾಮಬಾಣ ಇದೆಯಂದರೆ ಹೆಂಗಿರುತ್ತಪ್ಪ, ಸ್ಯಾಂಪಲ್ ತಂದು ಕೊಡು ನಾನು ತರಿಸಿಟ್ಟಿರ್ತೀನಿ ಅಂತಾರೆ. ಅವರೇ ನೋಡಲಿಲ್ಲ ಅಂದರೆ ರಾಮಬಾಣ ನಾವು ತಂದುಕೊಡೋದೆಲ್ಲಿ ಮಾಡೋದೆಲ್ಲಿ. ಇದು ಪೂರ್ವದಿಂದ ನಮಗೆ ವಂಶ ಪಾರಂಪರೆ ಏನಿದಾರೋ ಅವ್ರಿಗೆ ನಮ್ಮ ನನಗೆ ನಮ್ಮಪ್ಪ ತೋರಿಸಿದ್ರು, ನಮ್ಮಪ್ಪನಿಗೆ ಅವರಪ್ಪ ತೋರಿಸಿದ್ರು. ಈ ಥರ ಗೊತ್ತಿರುತ್ತೆ. ಹೊಸದಾಗಿ ವಿದ್ಯೆನ ಹೋಗಿ ಕಲಿಯಂಥವ್ರಿಗೆ ರಾಮಬಾಣ ಹೆಂಗಿರುತ್ತೆ. ಅಂಗಡಿಗಳಲ್ಲಿ ಸುಮಾರು ರಾಮಬಾಣ ನಾವು ನೋಡಿ ಏನು ಕೊಡ್ತಾರೆ ಅಂದರೆ ಕಲ್ಲು ಕೊಡ್ತಾರೆ. ಆ ಕಲ್ಲು ಇದು ರಾಮಬಾಣ ಅಂದರೆ ಹೌದಪ್ಪ ಎಲ್ಲರೂ ತಗೊಂಡೋ ಇದೇ ರಾಮಬಾಣ. ಅದನ್ನು ತಗೊಂಡು ಕೆಲಸ ಮಾಡಿದ್ರೆ ಎಲ್ಲಿ ಕೆಲಸ ಸಕ್ಸಸ್ ಆಗುತ್ತೋ ಎಲ್ಲಿಲ್ಲೋ ನಮಗೆ ಗೊತ್ತಿಲ್ಲ. ನಿಜವಾದ ರಾಮಬಾಣ ನಮಗೆ ಗೊತ್ತಿರೋಂಥದ್ದು ಇದು. ಇದರಲ್ಲಿ ಕೆಲಸಗಳು ಮಾಡಿದ್ರೆ ನಮಗೆ 100%-70% ಆದರೂ ಕೆಲಸ ಆಗುತ್ತೆ ಅಂತ ನಮ್ಮ ಅನುಭವ. 100% ನಾವು ಕೊಡೋದು ಬೇಡ, 100%-70% ನಾವು ಗ್ಯಾರಂಟಿ ಆಗ್ಬೋದು ಆಗುತ್ತೆ ಅನ್ನೋ ಒಂದು ಹುಮ್ಮಸ್ಸಲ್ಲಿ ನಾವು ಕೈ ಹಾಕ್ಬೋದು ಕೆಲಸಕ್ಕೆ. ಈ ಥರ ಆಕರ್ಷಣೆಗೆ ಇದು ಸಂಬಂಧಪಟ್ಟಿದ್ದು. ಪ್ರತಿಯೊಂದಕ್ಕೂ ಯೂಸ್ ಆಗ್ತದೆ ಆಕರ್ಷಣೆ ಅಂತ ವಿದ್ಯೆ. ಸಣ್ಣ ವ್ಯಾಪಾರದಿಂದ ಹಿಡಿದು ದೊಡ್ಡ ವ್ಯಾಪಾರದ ತನಕ ಸರ್ವಾಕರ್ಷಣೆ ಜನಾಕರ್ಷಣೆ ಪ್ರತಿಯೊಂದು ಆಕರ್ಷಣೆ ಈ ಥರ ವರ್ಕ್ ಆಗುತ್ತಿದ್ದು. ಈಗ ಮೋಹನ ಅಂತ ಒಂದು ಒಂದು ವಿದ್ಯೆ ಭೂತ ವೈದ್ಯದಲ್ಲೇ. ಈಗ ಆಕರ್ಷಣೆ ಆಯಿತು, ವಶೀಕರಣದ ವಿಚಾರ ಒಂದು ಹೇಳಿದ್ದೀನಿ. ವಶೀಕರಣದ ವಿಚಾರ ಹೇಳಿದ್ರೆ ಬೆಟ್ಟದಷ್ಟಿದೆ, ಬೆಟ್ಟದಷ್ಟಿದೆ, ಬೆಟ್ಟದಷ್ಟು ನಾವು ಹೇಳೋದು ಬೇಡ. ಹೆಂಡತಿ ಗಂಡ ಕಿತ್ತಾಡದೆ ನೆಮ್ಮದಿಯಾಗಿ ಸಂಸಾರದಲ್ಲಿ ಹೋದರೆ ಸಾಕು. ಇನ್ನು ಅದೇ ಮೇಯ್ನು. ನಮಗೆ ಪ್ರಪಂಚದಲ್ಲಿ ಏನೂ ಇಲ್ಲ. ಮದುವೆ ಆದಮೇಲೆ ಗಂಡ ಹೆಂಡತಿ ತಾಯಿ ತಂದೆ ಅತ್ತೆ ಮಾವ ಮಕ್ಕಳು ಇವರು ಅನ್ಯೂನ್ಯವಾಗಿ ಇರೋದನ್ನ ತಿಂದ್ಕೊಂಡು ಕಷ್ಟಪಟ್ಟು ಜೀವನ ಮಾಡ್ಕೊಂಡು ಕಷ್ಟಪಟ್ಟು ಜೀವನ ಮಾಡೋದ್ರಲ್ಲಿರೋ ಮಜಾ ಯಾವುದ್ರಲ್ಲಿಲ್ಲ ಸರ್. ಮಸ್ತ್ ದುಡ್ಡು ಬಂತು ಅಂದರೆ ಅವ್ರಿಗೆ ನೆಮ್ಮದಿ ಇರಲ್ಲ, ನಿದ್ದೆ ಬರಲ್ಲ ಅವ್ರಿಗೆ. ಅದರಲ್ಲಿಲ್ಲ, ಕಷ್ಟಪಟ್ಟು ಜೀವನ ಮಾಡೋದು, ಶ್ರಮ ವಹಿಸೋದು, ಬೆವ್ರು ಸುರಿಸೋದು, ಅದರಲ್ಲಿರೋ ಸೊಗಸು ಯಾವುದರಲ್ಲೂ ಇಲ್ಲ. ಬೆವ್ರು ಸುರಿಸಿದ್ರೆ ಆರೋಗ್ಯ ಚೆನ್ನಾಗಿರ್ತದೆ, ಕಷ್ಟಪಟ್ಟರೆ ತೃಪ್ತಿ ಇರ್ತದೆ. ಯಾರ್ದೋ ಬಂತು ಅದು ತೃಪ್ತಿ ಇರೋದಿಲ್ಲ, ತಿಂದು ಮೈ ಹಿಡಿಯೋದಿಲ್ಲ. ಎಷ್ಟಿದ್ರೆ ಅಷ್ಟು ನೆಮ್ಮದಿಯಾಗಿ ಜೀವನ ಮಾಡಬೇಕು ಅಂದರೆ ಹೆಂಡತಿ ಗಂಡ ನೆಮ್ಮದಿಯಾಗಿರಬೇಕು. ಈಗ ಮೊನ್ನೆ 4 ದಿವಸದಲ್ಲಿ ನಮ್ಮ ಹತ್ರ ಒಬ್ರು ಬಂದಿದ್ದಾರೆ. ಕುಲ ಹೇಳ್ಬೋದಾ? ಬೇಜಾರಾಗುತ್ತೆ ಜನಕ್ಕೆ, ಬೇಡ ಕುಲದ ಬಗ್ಗೆ ನಾವು ಹೇಳೋದು ಬೇಡ. ಒಂದು ಸ್ವಲ್ಪ ಚೆನ್ನಾಗಿರೋ ಕುಲ ಅಂದ್ಕೊಳ್ಳೋಣ. ಆ ರೀತಿ ಹೇಳ್ತೀನಿ ನಾನು, ಯಾರು ನೊಂದ್ಕೊಳ್ಳೋದು ಬೇಡ. ಯಾರ ಮನಸ್ಸಿಗೂ ನೋವು ಇಷ್ಟ ಇಡೋದಕ್ಕೆ ನನಗೂ ಸಮಾಧಾನ ಇಲ್ಲ. ಒಂದು ಸ್ವಲ್ಪ ಚೆನ್ನಾಗಿರೋರು ಅಂದ್ಕೊಳ್ಳೋಣ. ಇನ್ನೊಬ್ಬ ಈಗ ಹೆಣ್ಣು ಮಗು ಚೆನ್ನಾಗಿದ್ದಾಳೆ, ಗಂಡು ಹುಡುಗ ಚೆನ್ನಾಗಿಲ್ಲ. ಕುಲದಲ್ಲಾಗಿರ್ಬೋದು, ದುಡ್ಡಲ್ಲಾಗಿರ್ಬೋದು, ಯಾವುದರಲ್ಲಿ ಆಗಿರ್ಬೋದು, ಏರೋಪೇರಿದೆ. ಹುಡುಗಿ ಜೋರಿದ್ದಾಳೆ, ಹುಡುಗ ಕಡಿಮೆ ಇದ್ದಾನೆ ಎಲ್ಲದ್ರಲ್ಲೂ.
ಅಂದರೆ ಹುಡುಗಿ ತಾಯಿ ತಂದೆಗೆ ಸಮಾಧಾನ ಇಲ್ಲ, ಈ ಹುಡುಗಿ ಇಷ್ಟಪಟ್ಟಿದ್ದಾಳೆ, ಹುಡುಗ ಇಷ್ಟಪಟ್ಟಿದ್ದಾನೆ, ಇಲ್ಲೆಲ್ಲ ಕೊಯ್ಕೊಂಡಿದ್ದಾರೆ. ಓಕೆ, ಇದೇನಮ್ಮ ಇದು ಹುಚ್ಚ ಕೆಲಸ? ಅಂದರೆ ನಾನು ಎಷ್ಟೋ ಬುದ್ಧಿ ಹೇಳೋ ರೀತಿಯಲ್ಲೆಲ್ಲ ಹೇಳಿದೆ, ಕೇಳಲಿಲ್ಲ. ಅವ್ರ ಅಮ್ಮ ಅಪ್ಪನ ಕರೆದು ಏನಿದು ಅಂದರೆ, ಸರ್ ದಯವಿಟ್ಟು ಏನಾದರೂ ಅವ್ರ ಮನಸ್ಸು ಚೇಂಜ್ ಮಾಡಿ. ಮನಸ್ಸು ಚೇಂಜ್ ಮಾಡಿ ಅಂದಾಗ ಅವ್ರ ಮನಸ್ಸು ಮರಗಟ್ಟೋಗಿದೆ, ಸತ್ತೋಗೋಕ್ಕೂ ತಯಾರಿದ್ದಾರೆ, ಲವ್ನ ಮಾತ್ರ ಬಿಡಕ್ಕೆ ತಯಾರಿಲ್ಲ. ಈಗ ಅವರಿಬ್ಬರಿಗೆ ಮಾತ್ರ ಲವ್ ಬೇಕು, ತಾಯಿ ತಂದೆಗೆ ಬೇಕಿಲ್ಲ, ಅವ್ರ ಗುಂಪಿಗೆ ಬೇಕಿಲ್ಲ, ಅವ್ರ ಪರಿವಾರಕ್ಕೆ ಬೇಕಿಲ್ಲ. ಅವ್ರ ಬಂಧು ಬಳಗ ಕೂಡಿಸಿದ್ರೆ ಒಂದು 2,000 ಜನ ಆಗ್ತಾರೆ ಅವ್ರ ಫ್ಯಾಮಿಲಿ. ಅವ್ರು ಯಾರಿಗೂ ಬೇಕಿಲ್ಲ, ಇವರಿಬ್ಬರಿಗೆ ಮಾತ್ರ ಪ್ರೀತಿ ಬೇಕು. ಯಾರಿಗಿಲ್ಲಿ ನಾನು ಆನ್ಸರ್ ಕೊಡೋದು, ಯಾರಿಗೆ ನಾನು ಅನುಕೂಲ ಮಾಡೋದು? ಒಂದು ಸಾರಿ ತಲೆ ತಿರುಗಿತು, ಇಂಥದ್ದೆಷ್ಟೋ ನೋಡಿದ್ದೀವಿ ನಾವು. ಯಾರಿಗೆ ನಾನು ಅನುಕೂಲ ಮಾಡೋದು? ಆ ಮಗುನ ಪಕ್ಕಕ್ಕೆ ಕರೆದು, ಅಮ್ಮ ಏನೀಗ ನಿನ್ನ ಪರಿಸ್ಥಿತಿ, ನಿಮ್ಮ ಇಷ್ಟು ಗುಂಪಿದೆಯಲ್ಲ, ಇಷ್ಟು ಗುಂಪನ್ನೂ ಈ ಥರ ಇಷ್ಟಪಡ್ತಾ ಇಲ್ಲ, ಬಿಡೋಕ್ಕಾಗತ್ತಾ ನೋಡಿ, ಮನಸ್ಸು ಮಾಡಿ ಧೈರ್ಯ ಮಾಡು, ಅವ್ರೇನೋ ಇಷ್ಟಪಟ್ಟು ಕೊಟ್ಟವ್ರಿಗೆ ಕೊಟ್ಟು ಮಾಡ್ಕೊಂಡೋಗು, ಎಲ್ಲ ಒಂದೇ ಊಟ ನಮ್ಮ, ಅಲ್ಲೇನು ಸ್ಪೆಷಲ್ ಇಲ್ಲ, ಚಿನ್ನ ಇಲ್ಲ. ಅವ್ರಿಗೆ ನೆಮ್ಮದಿ ಕೊಡೋದನ್ನು ನೀನು ಮನಸ್ಸಲ್ಲಿ ಇಟ್ಕೋ, ತಂದೆ ತಾಯಿಗೆ ನೆಮ್ಮದಿ ಕೊಡೋದನ್ನು ಮನಸ್ಸಲ್ಲಿ ಇಟ್ಕೋ. ಏನು ಹೇಳಿದ್ರು ಅದು ಒಂದೇ ಗೊತ್ತಿದೆ ಅದಕ್ಕೆ, ಪ್ರಪಂಚದಲ್ಲಿ ಏನು ದೊಡ್ಡದು ಅಂದರೆ ಲವ್ ದೊಡ್ಡದು ಅಂತ ಆ ಮಗು ಹೇಳ್ತಿದೆ. ಆ ಮಗು ತುಂಬ ಚಿಕ್ಕ ವಯಸ್ಸು, ಓಕೆ ಓಕೆ, ಅದು ಗೊತ್ತಿಲ್ಲದೆ ಹೇಳ್ತಿದ್ಯಾ, ಗೊತ್ತಿದ್ದು ಹೇಳ್ತಿದ್ಯಾ ಒಂದು ನನಗೆ ಅರ್ಥ ಆಗಲಿಲ್ಲ. ಅವ್ರನ್ನ ಕರೆದ್ರೆ ಬಿಲ್ ಕೂಲು, ನಮ್ಮ ಹುಡುಗಿ ಆ ದಾರಿಗೆ ಹೋಗೋದು ಬೇಡ ಅಂತ ಅವರು. ಸರ್ ನಾನು ಸ್ವತ್ತವಾಗಿ ತಯಾರಿದ್ದೀನಿ, ನಾನು ಅವನ್ನ ಬಿಡಕ್ಕೆ ನಾನು ತಯಾರಾಗಿಲ್ಲ ಅಂತ ಕೊನೆಗೆ ನಮ್ಮ ಅವನಿಗೆ ಅವನ ಮೇಲೆ ನನಗೆ ಕೋಪ ಬರೋ ಥರ ಮಾಡಿ ನಾನು ಅವಾಗ ಬಿಡ್ತೀನಿ. ಅವನ ಮೇಲೆ ನನಗೆ ಕೋಪ ಬಂದರೆ, ನಾನು ಆಸೆ ಅವನ ಮೇಲೆ ಹೋಗದೆ ಕಟ್ಟಾದರೆ ನಾನು ಬಿಡ್ತೀನಿ, ಇಲ್ಲಾಂದ್ರೆ ನನ್ನ ಕೈಯಲ್ಲಿ ಆಗ್ತಿಲ್ಲ, ನನ್ನ ಮನಸ್ಸು ನನ್ನ ಮಾತು ಕೇಳ್ತಿಲ್ಲ. ಆ ಹುಡುಗಿ ಮಾತು ತಗೊಂಡು ನನಗೆ ಅವನು ಕಂಡ್ರೆ ಆಗಬಾರ್ದು, ಆ ಥರ ಮಾಡಿಕೊಟ್ರೆ ನಾನು ಚೇಂಜ್ ಆಗ್ತೀನಿ ಅಂತ ಹೇಳಿದಾಗ ಅವ್ರ ತಂದೆ ತಾಯಿ ಮಾತು ತಗೊಂಡು ಆ ಹುಡುಗಿ ಕಡೆಯಿಂದ ನನ್ನ ಮಾತು ತಗೊಂಡು ಪ್ರಯತ್ನ ಪಟ್ಟು ಏನು ಮಾಡಿದ್ವೋ ಏನು ಬಿಟ್ಟುವೋ ಅದು ನಮ್ಮ ವಿದ್ಯೆ, ನಮ್ಮ ವಿದ್ಯೆ. ಅದರಲ್ಲಿ ಉಚ್ಚಾಟನೆ ಅನ್ನೋದು ಒಂದು ಮಿಕ್ಸ್ ಮಾಡ್ತೀವಿ. ಉಚ್ಚಾಟನೆ ಅಂದರೆ ದೂರ ಮಾಡೋದು. ಆಮೇಲೆ ಆ ಶರೀರದಲ್ಲಿರುವಂಥ ಮೋಹನ ಅನ್ನೋಂಥ ಒಂದು ಅಂಶ ಏನನ್ನೋ ಬೇಡ್ತಾ ಇರ್ತೈತೆ, ಇದು ಬೇಕು ಇದು ಬೇಕು ಅಂತ, ಆ ಅಂಶನ ತೆಗಿಬೇಕು. ಉಚ್ಚಾಟನೆ ಅನ್ನೋ ಒಂದು ವಿದ್ಯೆನ ಅಲ್ಲಿ ಪ್ರಯೋಗಿಸ್ಬೇಕು. ಪ್ರಯೋಗಿಸಿ ಆ ಹುಡುಗಿ ಸಮಾಧಾನ ನಾನು ಪಡ್ಕೊಂಡು ಉಚ್ಚಾಟನೆನ ಮಾಡಿದೆ, ದೂರ ಆಯಿತು. ಮಗು 3 ದಿವಸ, ಅಮ್ಮ ನಿನ್ನ ಸಮಯ 3 ದಿವಸ ನೋಡು, ನಿನಗೆ ಮನಸ್ಸು ಚೇಂಜ್ ಆಗಲಿಲ್ಲ ಅಂದರೆ ನಾನು ಕೇಳು, ಪ್ರಯತ್ನ ಪಡೋಣ ಅಂಥೇಳಿ ಮಾಡಿ ಕಳಿಸಿದೆ. 3 ದಿವಸ ಆದಮೇಲೆ ಅವರು ಫೋನ್ ಮಾಡಿದ್ರು, ಏನಿಲ್ಲ ತೊಂದರೆ ಇಲ್ಲ, ಆರಾಮಾಗಿ ಕೆಲಸ ಮಾಡ್ಕೊಂಡಿದ್ದಾಳೆ, ಏನು ತೊಂದರೆ ಇಲ್ಲ ಅಂತ. ಆಮೇಲೆ ಹುಡುಗ ಫೋನ್ ಮಾಡಿದಂತೆ, ಡೈರೆಕ್ಟಾಗಿ ಫೋನ್ ಕೊಟ್ಟಿದ್ದಾರೆ ಹುಡುಗಿಗೆ, ಎಲ್ಲ ಬಂದ್ ಮಾಡಿದ್ರು, ರೂಮ್ಗೆ ಹಾಕಿದ್ರು. ಓಕೆ, ಆಮೇಲೆ ನಾನು ಹೇಳಿದೆ ಕೊಟ್ಬಿಡಿ ಫೋನ್ ಎಲ್ಲ ಕೊಟ್ಬಿಡಿ ಫ್ರೀಯಾಗಿ ನೋಡೋಣ, ಆಗಲಿ ಫ್ರೀಯಾಗಿ ಕೊಟ್ಬಿಡ್ರಿ. ಆಮೇಲೆ ಕೊಟ್ಬಿಟ್ರಂತೆ. ಹುಡುಗಿ ಹೋಗಿದ್ದಾಳೆ ಹುಡುಗನ ಮನೆಗೆ, 2 ರಾತ್ರಿ ಇದ್ದಾಳೆ, ಅವ್ರು ಇಷ್ಟಪಟ್ಟಿಲ್ಲ, ಅಯ್ಯೋ ದೊಡ್ಡ ಗಾಳಿ ನಮ್ಗೆ ಯಾಕಪ್ಪ ಬೇಕು, ಬೇಡ ಕಳಿಸ್ಬಿಡಪ್ಪ ಅಂತ ಹುಡುಗನವ್ರ ತಾಯಿ ಹೇಳಿದ್ದಾಳೆ. ಹುಡುಗ ಬಂದು ದಿಢೀರಂಥದ್ದು ಮನಸ್ಸು ಒಪ್ಪಲ್ವಲ್ಲ, ಏನೋ ಗೊತ್ತಿಲ್ಲದೆ ವಯಸ್ಸು, ಏನೋ ಗೊತ್ತಿಲ್ಲ, ಮನಸ್ಸು ಆ ಥರ ಆಗೋಗಿರ್ತದೆ, ಪ್ರೀತಿ ಅನ್ನೋದೊಂದು ದೊಡ್ಡದು, ಈ ರೀತಿಯಲ್ಲಿ ಅವನಿಗೂ ಒಂದು ಸ್ವಲ್ಪ ಹಿಂಸೆ ಆಗಿರ್ತದೆ. ಆಮೇಲೆ ಬಂದು ಅವ್ರ ಅಮ್ಮ ಅವನ್ನ ಕಂಟ್ರೋಲ್ ಮಾಡಿದ್ದಾಳೆ, ಬೇಡಪ್ಪ ಬುದ್ಧಿ, ಅವರು ಅಮ್ಮ ಮಾತು ಮಗ ಕೇಳಿದ್ದಾನೆ, ಅವನು ಚೇಂಜ್ ಆಗಿದ್ದಾನೆ, ಆ ಹುಡುಗಿ ಹಿಂಗೆ ಕೇಳಿದ್ರು ನಮ್ಮನ್ನು, ನನಗೆ ಅವನ ಮೇಲೆ ಗಮನ ಹೋಗಬಾರ್ದು, ನೀವೇನು ಮಾಡ್ತೀರೋ ಗೊತ್ತಿಲ್ಲ, ನನ್ನ ಗಮನ ಆ ಕಡೆ ಹೋಗದೆ ಇದ್ದರೆ ನಾನು ನೆಮ್ಮದಿಯಾಗಿ ನಮ್ಮ ತಂದೆ ತಾಯಿ ಹೇಳ್ದೆ ಕೇಳ್ಕೊಂಡಿರ್ತೀನಿ, ನನ್ನ ಮನಸ್ಸು ನನ್ನ ಕೇಳ್ತಿಲ್ಲ, ನನ್ನ ಮಾತು ಕೇಳ್ತಿಲ್ಲ ನನ್ನ ಮನಸ್ಸು ಅಂತಾನೆ ಹೇಳಿದರು. ಆಯಿತು, ರೆಡಿ ಆಯಿತು, ನೆಮ್ಮದಿ ಆಯಿತು, ಇಷ್ಟು ಮಾತ್ರ ಆಯಿತು. ಈಗ ಅವರು ಮಾನ ಮರ್ಯಾದೆನೋ ಇನ್ನೊಂದೋದೋ ಮತ್ತೊಂದು ಅವ್ರಿಗೆ ಲಭಿಸ್ತು, ಅವರ ಹೆಣ್ಣು ಮಗಳನ್ನ ಅವ್ರೇನೋ ಒಂದು ದಾರಿ ಮಾಡ್ಕೊತಾರೆ. ಇದರಲ್ಲಿ ಇದು ನನಗನ್ಸಿದ್ದು ಮಾತ್ರ ಲವ್ನ ಒಂದು ಪ್ರೀತಿನ
ಕತ್ತರಿಸಿದ್ನಿ ಅಂತ ಅನಿಸ್ಲಿಲ್ಲ ನನಗೆ. ಇಬ್ಬರು ಪ್ರೀತಿ ಮಾಡುವಾಗ ಮುಂಚೆನೆ ನನ್ನ ಅನಿಸಿಕೆ ಏನು ಹೇಳುತ್ತಂದರೆ, ಒಂದ್ಸಾರಿ ಯೋಚನೆ ಮಾಡಬೇಕು. ಪ್ರೀತಿ ಮಾಡೋರು ತುಂಬ ಜನ ಹಿಂಸೆನಲ್ಲಿದ್ದಾರೆ, ಲವ್ ಪೈಲೋರ್ ಆಗೋದು, ಏನೋ ಮಾಡ್ಕೊಳ್ಳೋದು, ಜೀವ ತಕ್ಕೊಳ್ಳೋದು, ಹಿಂಸೆ ಮಾಡ್ಕೊಳ್ಳೋದು, ಏನೋ ಕುಡಿಯೋದು, ಇದೆಲ್ಲ ಬೇಕಾ? ಹುಟ್ಟಿದ್ದೀವಿ ಜೀವನ ಮಾಡೋದಕ್ಕೆ. ನಮ್ಮ ಜೀವನ ಅನ್ನೋದಕ್ಕಿಂತ ಇನ್ನೊತ್ತು ಜನ ಅಥವಾ ನಮ್ಮ ಯೋಗ್ಯತೆ ಇನ್ನೊಂದು ಕುಟುಂಬ ಇನ್ನೊಂದು ಎರಡು ಕುಟುಂಬ ಅವ್ರಿಗೇನು ಸಹಾಯ ಮಾಡೋಣ ಅನ್ನೋ ದೊಡ್ಡ ಗುಣ ಇರಬೇಕೇ ಹೊರತು ನಮ್ಮದು ನಾವು ಸ್ವಾರ್ಥ ನೋಡ್ಕೊಂಡಿರೋದಕ್ಕಿಂತನೂ ಇನ್ನೊಬ್ರದ್ದು ಗಮನಿಸ್ಬೇಕು. ಅವ್ರೇನು ಕಷ್ಟದಲ್ಲಿದ್ದಾರೆ, ಇವ್ರೇನು ಕಷ್ಟದಲ್ಲಿ, ನನ್ನಿಂದ ಅವ್ರ ಕಷ್ಟನ ಪಾರು ಮಾಡೋದಕ್ಕೆ ಏನಾಗುತ್ತೆ ಅನ್ನೋದೊಂದು ಮನಸ್ಸಲ್ಲಿರಬೇಕು. ನನ್ನ ಅಭಿಪ್ರಾಯ ಅದು. ಹಿಂಗಾಗಿ ಪ್ರೀತಿ ಮಾಡೋಕ್ಕಿಂತ ಮುಂಚೆ ಒಂದು ಸಾರಿ ಗಮನಿಸ್ಬೇಕು, ನಾವು ಮಾಡ್ತಾ ಇರೋ ದಾರಿ, ನಾವು ಹೋಗ್ತಿರೋ ದಾರಿ ಕರೆಕ್ಟಾಗಿದೆಯಾ? ಯಾವುದಾದ್ರೂ ಅಡ್ಡ ಬರುತ್ತಾ? ಯಾವುದಾದ್ರೂ ಅಡ್ಡ ಬರುತ್ತೆ ಅಂದರೆ ಒಂದ್ಸರಿ ಯೋಚನೆ ಮಾಡಬೇಕು. ಅವರು ಮಾಡೋದು ದೊಡ್ಡವ್ರಿಗೆ ತೊಂದರೆ ಆಗೋದು, ಆ ಕಡೆವರೆಗೆ ಈ ಕಡೆವರೆಗೆ ಈ ಥರ ಸಮಸ್ಯೆ ಇದ್ದಾವ, ಈ ಥರ ಬಳಸಿದೆ ನಾನು. ಈ ಥರ ಸಮಸ್ಯೆಗಳನ್ನ ಬಗೆಹರಿಸಿದ್ದೀರಿ? ಬಗೆಹರಿಸಿದ್ದೀವಿ 100%. ಉಚ್ಚಾಟನೆ ಅನ್ನೋದಕ್ಕೆ ಒಂದು ಅದು ಯಾವ ಮೂಲಕ್ಕೆ ಸರ್ ನೀವು ಹೇಳಿದ್ದು ಉಚ್ಚಾಟನೆ? ಸರ್, ಉಚ್ಚಾಟನೆ ಅನ್ನೋದು ಎಲ್ರಿಗೂ ಗೊತ್ತಿರೋ ಮೂಲಕ್ಕೆ ಹೆಸರು ಹೇಳ್ತಾರೆ. ಕರೆಕ್ಟಾಗಿ ನನ್ನ ಅನುಭವದ ಪ್ರಕಾರವಾಗಿ ಉಚ್ಚಾಟನೆ ಮಾಡಬೇಕು ಅಂದರೆ ಉಚ್ಚಾಟನೆ ಒಂದ್ರ ಮೇಲೇನೆ ಅಲ್ಲ, ಉಚ್ಚಾಟನೆ ಕೆಲಸ ಮಾಡೋದು ಒಂದ್ರ ಮೇಲೇನೆ ಅಲ್ಲ, ಉಚ್ಚಾಟನೆಗೆ ಸಂಬಂಧಪಟ್ಟಿದ ವಿಚಾರ ಹೇಳಿದ ಮಾತ್ರಕ್ಕೇನೆ ಯಾರು ಕಲಿಯೋಕ್ಕಾಗಲ್ಲ. ಹೇಳ್ತೀನಿ, ಮೊದಲನೇದಾಗಿ ತಪ್ಸಿ ಮರ, ತಪ್ಚೆ ಮರ ಅಂತ ಹೇಳ್ತಾರೆ. ಅದರದ್ದು ವುಡ್ಡು ವಾಸ್ಕಾಲಾಗಲಿ, ಕಿಟಕಿಗಳು ಫ್ರೇಮ್ಗಳಾಗಲಿ, ಏನಾದರೂ ಯಾಮಾರಿ ಈ ಜಂಗಲ್ ಸೌದ್ಯನಲ್ಲಿ ತಂದು ಕಿಟಕಿಗಳೇನೋ ಮಾಡಿ ಮನೆಗೇನೋ ಬಿತ್ತು ಅಂದರೆ ಏನು ಮಾಡಿದ್ರೂ ಉದ್ಧಾರ ಆಗಲ್ಲ. ಮಾಟ ಮಂತ್ರ ಪಕ್ಕಕ್ಕಿಡಿ ಸರ್, ಅದಲ್ಲ. ಮಾಟ ಮಂತ್ರ ಯಾರೋ ಉದ್ದೇಶಪೂರ್ವಕವಾಗಿ ಮಾಡಿದ್ರೆ, ಇಲ್ದಿದ್ರೆ ಅದೇನು ತೊಂದರೆ ಮಾಡೋದಿಲ್ಲ. ಯಾರೋ ಆ ಥರ ಮಾಡೋಕ್ಕೆ ಮನಸ್ಸು ಆಗಲ್ಲ. ಮಾಟ ಮಂತ್ರ ಏನಾದರೂ ಕೋಪ ಇದ್ರೆ ಎದುರುಗಡೆ ಒಂದು ಮಾತು ಅಂದ್ಬಿಡ್ತಾರೆ, ಬೈತಾರೆ, ಅದನ್ನು ಸರಿ ಮಾಡ್ಕೊತಾರೆ. ಅದೆಲ್ಲ ಸಾಧನೆಗಳು. ಮಾಟ ಮಂತ್ರ ಮಾಡಬೇಕಾದ್ರೆ ಸಾಧನೆ ಬೇಕು. ಸಾಧನೆ ಇದ್ರೇ ಅದು ಕರಗತವಾಗ್ತದೆ, ಅದು ಇನ್ನೊಬ್ಬರ ಮೇಲೆ ತಿರುಗ್ತದೆ. ಯಾರು ಕಾಯ್ಕೊಂಡಿರ್ತಾರೆ ಸಾಧನೆಗೆ, ಆ ಸಮಯಕ್ಕೆ, ಅದು ಮೆಟೀರಿಯಲ್ಗಳಿಗೆ, ಅದಕ್ಕಿದಕ್ಕೆ ಯಾರು ಕಾಯ್ಕೊಂಡಿರೋಂಥ ಕೆಲಸನೂ ಬೇಕಿಲ್ಲ ನೋಡಿ. ಇದು ಮನುಷ್ಯ ಕುಟುಂಬ ಕೇಳಬೇಕು, ಆರ್ಥಿಕ ತುಳಿಬೇಕು, ಆರ್ಥಿಕ ಹಾಳಾಗಬೇಕು ಅಂದರೆ ಗೊತ್ತಿಲ್ಲದೇನೆ ಕಿಟಕಿ ಬಾಗಿಲಲ್ಲಿ ಇಟ್ಕೊಂಡಿರ್ತಾರೆ. ಅಯ್ಯೋ ಒಳ್ಳೆ ಮನೆ, ಮಸ್ತ್ ದುಡ್ಡು ಎಲ್ಲ ಇತ್ತು, ಮನೆ ಕಟ್ಟಿದ್ನಿ, ಮನೆಗೆ ಹೋದ್ನಪ್ಪ ಏನೋ ಮುಚ್ಕೊಂತೋ, ಆ ವಾಸ್ತು ಈ ವಾಸ್ತು, ಆ ಬಾಗಿಲು ಕೀಳಾಕ ಅಲ್ಲಿ ಹಾಕಿ, ಆ ಬಾಗಿಲು ಕೀಳು ಇಲ್ಲಿ ಹಾಕು, ವಾಸ್ತುಗೆ ಕಿಟಕಿನಲ್ಲಿ ಇರ್ತೈತೆ ಇದು ತಪ್ಸ ಮರ. ಓಕೆ, ಮರದ ಎಫೆಕ್ಟು, ಮರದ ಎಫೆಕ್ಟು ಗೊತ್ತಾಗೋದಿಲ್ಲ. ಇದು ಉಚ್ಚಾಟನೆಗೆ ಬಳಸುವಂಥ ಮರ ಅಂತ ಬಂದಾಗ ನಾನು ವಾಸ್ತು ಲೆಕ್ಕಾಚಾರಕ್ಕೆ ಬಂದೆ, ಅದನ್ನ ಪಕ್ಕಕ್ಕೆ ಇಡೋಣ. ವಾಸ್ತು ವಿಚಾರಕ್ಕೆ ಬಂದಾಗ ನಾನು ಹೇಳ್ತೀನಿ, ತಪ್ಸೆ ಮರ ಬೇರು, ಆಮೇಲೆ ಅದು ನಾರು. ತಪ್ಸೆ ಮರದ ನಾರು ಈ ಸೈಜ್ ನಾರು ಒಂದು 3 ಹಗ್ಗ ಥರ ಹಿಂಗೆ ಹೇಳ್ಕೊಂಡು ನೀವು ನಾವು ಎಷ್ಟು ಬಲಪ್ರಯೋಗ ಮಾಡಿದ್ರೂ ಕಟ್ಟಾಗಲ್ಲ. ಓಕೆ, ಅಷ್ಟೊಂದು ನಾರು ಅದು. ಅದನ್ನು ಮುಟ್ಕೊಂಡು ನೀವು 5 ಸಾರಿ ಸೋಪಾಕ್ ತೊಳ್ಕೊಂಡ್ರು ಗಬ್ಬು ಹೋಗಲ್ಲ, ಅಷ್ಟು ಹೊಲಸು ಗಬ್ಬು ಅದು ತಪ್ಸೆ ನಾರದ್ದು. ಅದಿರೋ ಕಡೆ ಮನುಷ್ಯ ಏನು ಮಾಡೋಕ್ಕಾಗದೆ ತಬಸ್ಕೂತ್ಕೊಂಡಂಗೆನೆ ತಬಸ್ಕೂತ್ಕೊಂಡಂಗೆನೇ ಏನು ಊರ್ಜಿತ ಆಗ್ಲಿಸೋದಿಲ್ಲ. ಅದು ಕೆಲವು ಜಮೀನುಗಳಲ್ಲಿ ಇರ್ತೈತೆ, ಅದನ್ನು ನಾನು ನೋಡಿದ್ರೆ ಏನು ಕಪ್ಪಿದ್ದು ಎಲ್ಲ ಕಾಡು ಮೇಡು ಗಟ್ಟುಗಳಲ್ಲಿ ಜಮೀನು ವ್ಯವಸಾಯದ ಭೂಮಿಗೆ ಸ್ವಲ್ಪ ದೂರ ಇದ್ದರೆ ಅದನ್ನು ಇಟ್ಕೋಬೋದು, ಇದು ಹತ್ರ ಇದೆ. ಇದು ನೆರಳು ಎಲ್ಲಿ ಬೀಳ್ತೈತೋ ಅಲ್ಲಿ ಆ ಭೂಮಿನಲ್ಲಿ ಎಷ್ಟೇ ಬೆಳೆ ಬೆಳೀಲಿ ಲಾಸ್ ಕಾಣಿಸಿರ್ತೈತೆ. ಬೆಳೆ ಬಂದರೆ ರೇಟ್ ಬಂದಿರಲ್ಲ, ರೇಟ್ ಇದ್ದರೆ ಬೆಳೆ ಬಂದಿರಲ್ಲ, ಏನೋ ಒಂದು ಅನಾಹುತ ಆ ನೆರಳಿಗೇನೆ. ಈ ಥರ ಕೆಟ್ಟ ಪ್ರಭಾವ ಕೊಡ್ತದೆ ಅದು ಮರ. ಹಂಗಾಗಿ ನಾವು ಮರನ ತೋರಿಸೋದಿಲ್ಲ. ಈಗ ತೋರಿಸಿದ್ರೆ ಅಕಸ್ಮಾತ್ ಅದನ್ನ ಎಲ್ಲ ಕಡ್ದು 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 ಅದನ್ನು ವಂಶ ಹಾಳು ಮಾಡಿದ್ರೆ ಏನು ಮಾಡ್ತೀರಾ? ಅದನ್ನು ತೋರಿಸೋದು ಬೇಡ ಮರನ. ಆಮೇಲೆ ಎರಡನೇದು ಬಂದು ಉಚ್ಚಾಟನೆಗೆ ಒಳ್ಳೆ ಪವರ್ಫುಲ್ಲಾಗಿ ಕೆಲಸ ಮಾಡುವಂಥದ್ದಂದರೆ ಜಗಳಗಂಟಿ. ಎಲ್ಲ ಜಗಳಗಂಟಿ ಅಲ್ಲ ಸರ್, ಜಗಳಗಂಟಿನಲ್ಲಿ ಎರಡು ಥರ ಇದೆ.
ಒಂದು ಈ ತರ ಮುಟ್ಟಿ ಸೌರಿ ಮರನ ಸೈಲೆಂಟ್ ಆಗಿರ್ತೈತೆ, ತಣ್ಣಗಿರ್ತೈತೆ ಕೈಗಳೆಲ್ಲ, ಇನ್ನೊಂದು ಮುಟ್ಟಕ್ಕಾಗಲ್ಲ ಇಷ್ಟಪ್ಪ ಮುಳ್ಳುಗಳಿರ್ತೈತೆ. ಆ ಮುಳ್ಳಿರಂಥದ್ದು ಜಗಳಗಂಟಿ ಪೂರ್ವ ಪಶ್ಚಿಮ ಇರಬೇಕು. ಪೂರ್ವ ಪಶ್ಚಿಮ ಇರಬೇಕು ಎಲ್ಲಂದ್ರೆ ಅಲ್ಲಿ ಇದ್ರೆ ಆಗಲ್ಲ ನನ್ನ ಅನುಭವ, ಬೇರೆಯವ್ರದ್ದೇನೋ ಗೊತ್ತಿಲ್ಲ ನನಗೆ. ನನ್ನ ಅನುಭವ ಪ್ರಕಾರವಾಗಿ ಅದು ಸ್ಟ್ರಾಂಗ್ ಆಗಿ ಕೆಲಸ ಮಾಡಬೇಕಂದ್ರೆ ಪೂರ್ವ ಪಶ್ಚಿಮ ಇರೋಂಥ ಜಗಳಗಂಟಿ ಮರದಲ್ಲಿ ಬೇರಾಗಿರಿ, ಕಪ್ಪುಗೆ ವಿಪರೀತ ಕಪ್ಪು. ನಾನು ಯಾವ ಬೇರೂ ನೋಡಿಲ್ಲ, ನಾನು ಸಾಕಷ್ಟು ಗಿಡಮೂಲಿಕೆಗಳನ್ನ ನಾನು ನೋಡಿದ್ದೀನಿ, ಅಗ್ದಿದ್ದೀನಿ, ತೆಗ್ದಿದ್ದೀನಿ, ಎಲ್ಲ ಮಾಡಿದ್ದೀನಿ. ಜಗಳಗಂಟಿ ಬೇರಷ್ಟು ಕಪ್ಪು ಬಣ್ಣ ಯಾವುದೂ ಇಲ್ಲ. ಅದು ಕಪ್ಪುಗೆ ಅಧಿಪತಿ ಮಹಾತ್ಮ ಶನೇಶ್ವರ, ಅದರಲ್ಲಿ ಆವಾಹನೆ. ಆ ಮರ ಪೂರ್ವ ಪಶ್ಚಿಮಕ್ಕೆ ಇರಬೇಕು. ಆ ಪೂರ್ವ ಪಶ್ಚಿಮಕ್ಕೆ ಇರೋಂಥದ್ದು ಆಪೋಸಿಟ್ ಆಪೋಸಿಟ್ ಬೇರುಗಳು ಆ ಮರದಲ್ಲಿ ಈ ಕಡೆದು, ಈ ಮರದಲ್ಲಿ ಈ ಕಡೆ ಬೇರುಗಳನ್ನ ಕಟ್ ಮಾಡ್ಕೋಬೇಕು. ಹಂಗೆ ಕಟ್ ಮಾಡೋಂಗಿಲ್ಲ, ಅದಕ್ಕೆ ಒಂದು ದಿವಸ ಮುಂಚೆ ಹೋಗಬೇಕು. ಅಮಾವಾಸ್ಯ ನಾಳೆ ಭಾನುವಾರ ಅಂದರೆ ಶನಿವಾರ ಸಂಜೆ ಹೋಗಿ ಅದಕ್ಕೆ ಆಮಂತ್ರಣ ಕೊಡಬೇಕು. ಹಂಗೆ ಕೊಡುವಂಗಿಲ್ಲ, ನಾವು ಸಂಧ್ಯಾ ವಂದನೆ ಮುಗಿಸ್ಕೋಬೇಕು. ಸಂಧ್ಯಾ ವಂದನೆ ಮುಗಿಸ್ಕೊಂಡು ಆಮೇಲೆ ಅದಕ್ಕೆ ಹೋಗಿ ಆಮಂತ್ರಣ ಕೊಡೋ ರೀತಿಯಲ್ಲಿ ಆಮಂತ್ರಣ ಕೊಟ್ಟು ಮತ್ತೆ ಭಾನುವಾರ ಹೋಗಿ ಅದಕ್ಕೆ ಬಲಿ ಕೊಡಬೇಕು. ಅದು ಯಾವ ಬಲಿ ಅದು ಬೇರೆ. ಈಗ ಸಾಮಾನ್ಯವಾಗಿ ಬಲಿಗಳಂದರೆ ಕರಿ ಕೋಳಿ ಅಂತಾರೆ. ಕರಿ ಕೋಳಿ ಯಾವುದು? ಪುಕ್ಕ ಕರಿ ಕೋಳಿನ ಮಕ್ಕನ ಹೋದರೆ ಕೆಂಪಗಿರ್ತೈತೆ, ಅದು ಕರಿ ಕೋಳಿನ ಇಲ್ಲ. ಪುಕ್ಕ ಕರಿಗಿರಬೇಕು, ಮಾಂಸ ಕರಿಗಿರಬೇಕು, ಮೂಳೆ ಕರಿಗಿರಬೇಕು, ರಕ್ತ ಕರಿಗಿರಬೇಕು, ಹೊಟ್ಟೆನಲ್ಲಿ ಮೊಟ್ಟೆ ಕರಿಗಿರಬೇಕು. ಇದೆಯಾ ಏನೋ, ಈಗ ನಮ್ಮ ಕಡೆ ಕಡಕ್ನಾಥ್ ಬಂದಿರೋದ್ರಿಂದ ಜನಕ್ಕೆ ನಂಬಿಕೆ ಇದೆ, ಅಯ್ಯ ಕರಿ ಮಾಂಸದ ಕೋಳಿ ಇದೆಯಪ್ಪ, ಕರಿ ಮೂಳೆ ಕೋಳಿ ಇದೆಯಪ್ಪ ಅಂತಾರೆ. ಈಗ 10-20 ವರ್ಷದ ಹಿಂದೆ ನಮಗೆ ಗೊತ್ತಿತ್ತದು, ಕರಿ ಮಾಂಸದ ಮೂಳೆ ಕರಿ ಮೂಳೆ ಕರಿ ಮಾಂಸದ ಕೋಳಿ ಇದೆ ಅಂತ. ಸುಮಾರು ಕಡೆ ನಾವು ಹುಡ್ಕಾಡಿದ್ದೀವಿ. ನನಗೊಂದು ಸಾರಿ ತಿರುಚಿ ಹತ್ರ ಸಿಕ್ಕಿತ್ತು ಒಂದು ಸಂತೆನಲ್ಲಿ, ತಿರುಚಿ ಹತ್ರ ಒಂದು ಸಂತೆನಲ್ಲಿ ಅದಕ್ಕಾಗಿ ಹುಡುಕಾಡ್ತಿದ್ದೀವಿ ನಾವು, ಸಿಕ್ಕಿತ್ತು. ಅದನ್ನು ತಂದು ಎಲ್ಲ ಏನನ್ನು ಮಾಡಿದ್ವಿ ಇಂಗ್ಲೀಕ ಕಟ್ಟೋದಕ್ಕೆ. ಅದು ಇಂಗ್ಲೀಕ ಕಟ್ಟೋದಂದರೆ ಎಲ್ಲ ಕಾಯಿಲೆಗಳಿಗೂ ಒಂದೇ ಔಷಧಿ ಅನ್ನೋ ರೀತಿಯಲ್ಲಿ ಬರ್ತದೆ ಸಿದ್ಧ ವೈದ್ಯದಲ್ಲಿ. ಅನುಪಾನಗಳು ಬೇರೆ, ವೀಳ್ಯದೆಲೆ ರಸದಲ್ಲಿ ಒಂದು ಕಾಯಿಲೆ, ಜೇನುತುಪ್ಪದಲ್ಲಿ ಒಂದು ಕಾಯಿಲೆಗೆ, ಮಜ್ಜಿಗೆನಲ್ಲಿ ತಿಂದರೆ ಒಂದು ಕಾಯಿಲೆಗೆ, ಆಮೇಲೆ ಅಕ್ಕಿ ತೊಳೆದ ನೀರಲ್ಲಿ ತಿಂದರೆ ಒಂದು ಕಾಯಿಲೆಗೆ, ಈ ಥರ ಅನುಪಾನಗಳು ಬೇರೆ ಬೇರೆ ತಗೊಂಡು ತಿಂತಾ ಇದ್ದರೆ ಒಂದೊಂದು ಕಾಯಿಲೆ ಹೋಗ್ತಾ ಇರ್ತೈತಿ. ಇಂಗ್ಲೀಷ್ ಶುದ್ಧಿ, ಓಕೆ, ಇದನ್ನು ಶುದ್ಧಿ ಮಾಡೋದಕ್ಕೆ ನಾನು ಕೋಳಿಗೆ ಓಡಾಡ್ತಿದ್ದೆ. ಹಂಗಾಗಿ ಈ ಥರ ಈ ಜಗಳಗಂಟಿ ಬೇರು ಅನ್ನೋದು ತಗೊಂಬಂದು ತಬ್ಸೆ ನಾರು ಸುತ್ತಿ ಎರಡು ಆ ಬೇರಿಗೆ ಸಪ್ರೇಟ್ ಈ ಬೇರಿಗೆ ಸಪ್ರೇಟ್ ಮಾಡಿ ಅದನ್ನು ಉಚ್ಚಾಟನೆ ಯಾರಿಗೆ ಮಾಡಬೇಕು ಅವ್ರ ಹೆಸರು ಅದರಲ್ಲಿ, ಇನ್ನೊಬ್ಬರ ಹೆಸರು ಇದರಲ್ಲಿ. ಅಂದರೆ ಧರ್ಮ ಪ್ರಕಾರವಾಗಿ ಮಾಡಬೇಕು ಇದನ್ನು, ಕಂಡು ಕಂಡವ್ರಿಗೆ ಮಾಡುವಂಗಿಲ್ಲ, ಕಂಡು ಕಂಡದಕ್ಕೆ ಪ್ರದರ್ಶನ ಮಾಡುವಂಗೆ ಪ್ರಯೋಗ ಮಾಡುವಂಗಿಲ್ಲ, ನಡೆಯಲ್ಲ. ಇಲ್ಲಿ ನಿಯತ್ತಿರಬೇಕು, ನಾವೇನು ಮಾಡ್ತಾ ಇದ್ದೀರಿ ಅನ್ನೋದನ್ನು ಇಲ್ಲಿ ನಿಯತ್ತಿಟ್ಕೊಂಡು 10 ಸಾರಿ ಯೋಚನೆ ಮಾಡಿ ಇದು ಧರ್ಮನ ಕರ್ಮನ ಮಾಡಿದ್ರೆ ಇಲ್ಲಿ ದುಡ್ಡು ಅನ್ನೋ ಮಾತು ಬಂದಿರಬಾರ್ದು. ದುಡ್ಡು ಅನ್ನೋ ಮಾತು ಇಲ್ಲದೇನೇ ಧರ್ಮ ಪ್ರಕಾರವಾಗಿ ಇರುತ್ತೆ ಇದು ಮಾಡಿದ್ರೆ ಅಂದಾಗ ಅದನ್ನು ಮಾಡಿ 100% ಸಕ್ಸಸ್. ದುಡ್ಡು ತಗೊಂಡೋ ಇನ್ನೊಬ್ರು ಒತ್ತಿಡಿಗೋ ಇನ್ನೊಂದಕ್ಕೋ ಸ್ವಾರ್ಥಕ್ಕೋ ನಾವು ಅದನ್ನು ಮಾಡಿದ್ರೆ ಏನು ಪ್ರಯೋಜನ ಇಲ್ಲ, ನಿದ್ದೆ ಮಾಡ್ತದೆ. ಇದನ್ನೆಲ್ಲ ನೋಡಿದ್ದೀವಿ. ಇದು ಈ ಥರ ಮಾಡಿ ನಿಯತ್ತಾಗಿ ನಾವು ಕರೆಕ್ಟಾಗಿ ಅದನ್ನು ಮಾಡಿದ್ದೆ ಆದರೆ 100% ಉಚ್ಚಾಟನೆ ನಡೀತದೆ. ಉಚ್ಚಾಟನೆ ಮಾಡಿ ನೋಡಿದ್ದೀನಿ ಸಕ್ಸಸ್ಸು. ಆಮೇಲೆ ವಶೀಕರಣದಲ್ಲಿ ನನಗೆ ರಿಸಲ್ಟ್ ಕಂಡಿದೆ. ಆಮೇಲೆ ಸುಮಾರು ಈಗ ಭೂತ ವೈದ್ಯದಲ್ಲಿ ಏನೇನು ವಿದ್ಯೆಗಳಿದ್ದಾವೋ ಅದನ್ನೆಲ್ಲ ನಾನು ಆದಷ್ಟು ನಾನು ಮಾಡಿ ನೋಡಿದ್ದೀನಿ ಸರ್. ಕರೆಕ್ಟಾಗಿ ಮಾಡಿದ್ರೆ ನಡೀತೈತೆ. ಓಕೆ ಸರ್, 100% ನಡೀತೈತೆ. ಮಾಡೋದು ಒಂದು ಸ್ವಲ್ಪ ರಿಸ್ಕು, ಕಷ್ಟಪಟ್ಟು ಮಾಡಿದ್ರೆ. ಈಗ ಯಾರು ಸರ್ ರಿಸ್ಕ್ ತಗೊಂಡು ಕೆಲಸ ಮಾಡೋರು? ದುಡ್ಡು ಬೇಕೋ ಏನೋ ಒಂದು ಮಾಡ್ತಾರೆ, ಆಟ ಒಟ್ಟಿ ಏನೋ ಕಾಸು ಇಸ್ಕೊಳ್ತಾರೆ, ಕಳಿಸ್ತಾರೆ ಏನೋ ಒಂದು. ಈಗ ಅದರಲ್ಲಿ ಆ ಥರ ಮಾಡಿ ಭೂತ ವೈದ್ಯಕ್ಕೆ ಒಂದು ಸ್ವಲ್ಪ ಜನ ಏನೇನೋ ಹೇಳ್ಕೊತಾರೆ ಅನುಭವಸ್ಥರಿಗೆ, ಅವ್ರು ಬರೋಲ್ಲ ಈಚೆಗೆ. ನನ್ನ ಕೆಲಸ ಸಕ್ಸಸ್ ಆಗಿದೆ ಅಂದಾಗ ನಾನು ಈಚೆ ಬಂದು ಹೇಳ್ಕೊಳ್ಳಲ್ಲ.
ಎಲ್ಲಿ ಹೇಳ್ಕೊಂತೀನಿ, ಈಗ ನಾನು ಯಾರಿಗೋ ಒಂದು ಕೆಲಸ ಸಕ್ಸಸ್ ಮಾಡಿಕೊಟ್ಟಿದ್ದೀನಿ ಅಂದ್ಕೊಳ್ಳಿ, ಅವ್ರು ಸಕ್ಸಸ್ ಮಾಡ್ಕೊಂಡು ಮನೇಲಿರ್ತಾರೆ, ಏಯ್ ನಾನು ಹಿಂಗೆ ಹೋಗಿದ್ದೀನಪ್ಪ ಭೂತ ವೈದ್ಯರ ಹತ್ರಕ್ಕೆ ಹೋಗಿದ್ದೀನಿ ಈ ಥರ ಕೆಲಸ ಮಾಡಿಕೊಟ್ರು ಸಕ್ಸಸ್ ಆಯಿತು ಅಂತ ಹೇಳ್ತಾರಾ? ಹೇಳೋದಿಲ್ಲ. ಮಾರ್ಕೆಟಲ್ಲಿ ಇದನ್ನು ಬಿಚ್ಚೋದೇ ಇಲ್ಲ, ಸೈಲೆಂಟ್ ಕೆಲಸ ಇದು, ಸೈಲೆಂಟಾಗಿ ಮಾಡ್ಕೊಂಡು ಸೈಲೆಂಟಾಗಿ ಇದ್ಬಿಡ್ತಾರೆ. ಹಾಗಾಗಿ ಇದು ಬೆಳಕಿಗೆ ಬರೋದಿಲ್ಲ ಎಲ್ಲೇ ಒಂದು ಕಡೆ ಎಲ್ಲೋ ಗುಪ್ತವಾಗಿ ಇದು ವಿದ್ಯೆಗಳು. ನಮ್ದು ನೆಕ್ಸ್ಟ್ ಎಪಿಸೋಡಿಂದ ನಾವು ಆಯುರ್ವೇದಿಕ್ ಎಪಿಸೋಡ್ಗಳು. ಹಾಂ ಸರ್. ಹಾಂ ಸರ್. ಓಕೆ, ಥ್ಯಾಂಕ್ಸ್ ಸರ್. ಸರಿ ಸರ್.